ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ನನ್ನ ವೀಡಿಯೋನ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ, ಗೆಸ್ ಮಾಡಿ ನೋಡೋಣ. ಇದು ಕಟ್ಟಿ ಮಿಟಿ ಇಮ್ಲಿಕ್ಕಿ ಚಟ್ನಿ, ಹುಳಿ ಹುಳಿಯಾದ ಸಿಹಿ ಸಿಹಿಯಾದ ಖಾರವಾದ ಹುಣಸೆ ಹಣ್ಣಿನ ಚಟ್ನಿ ಎಲ್ಲ ಚಾಟ್ಸ್ನಲ್ಲೂ ಯೂಸ್ ಮಾಡೋದು ಮತ್ತು ಒಳ್ಳೆ ಟೇಸ್ಟನ್ನು ಕೊಡೋದು ಈ ಚಟ್ನಿ. ಸೊ ಈ ಚಟ್ನಿ ಇಲ್ಲದೆ ಯಾವ ಚಾಟ್ಸು ಮಜಾ ಬರೋದಿಲ್ಲ, ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಅದನ್ನು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮಾರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಇಲ್ಲಿ 1/4 ಕೆಜಿಯಷ್ಟು ಹುಣಸೆ ಹಣ್ಣನ್ನು ತೊಳೆದು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ತೊಳೆಯೋದು ಯಾಕೆ ಅಂದರೆ ಅದರಲ್ಲಿ ಸುಮಾರು ಡಸ್ಟ್ ಇರುತ್ತೆ, ಕಸ ಇರುತ್ತೆ. ಸೊ ಹಾಗಾಗಿ ತೊಳ್ಕೋಬೇಕು. ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗ ಹುಣಸೆ ಹಣ್ಣು ಸಾಫ್ಟ್ ಆಗುತ್ತೆ, ಹಾಗೆ ಈಸಿಯಾಗಿ ನಾವು ರಸವನ್ನು ಹಿಂಡಿ ತೆಕ್ಕೋಬೋದು. ಈಗ ತಣ್ಣಗಾದಮೇಲೆ ನಾನು ಅದರ ರಸವನ್ನು ಹಿಂಡಿ ತೆಕ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಮಾಡಿಟ್ಕೊಂಡ್ರೆ 6 ತಿಂಗಳಿಂದ 1 ವರ್ಷದವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ನಿಮಗೆ ಯಾವಾಗ ಬೇಕು ಅಂದರೆ ಆವಾಗ ಚಾಟ್ಸನ್ನು ಮಾಡ್ಕೋಬೋದು. ಮನೇಲಿ ಈ ಚಟ್ನಿ ಇದ್ದರೆ ನಿಮಗೆ ಬೇಕಾದಾಗ ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಕಿವುಚಿಟ್ಕೊಂಡಿರುವಂಥ ರಸವನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದರಲ್ಲಿ ಒಂದು ಚೂರು ಸಿಪ್ಪೆ ಆಗಲಿ ಪಲ್ಪ್ ಆಗಲಿ ಏನೂ ಇರಬಾರ್ದು. ಮೀಟಿ ಚಟ್ನಿ ಅಂದರೆ ತುಂಬ ಕ್ಲಿಯರ್ ಆಗಿರುತ್ತೆ, ಸೊ ಹಾಗಾಗಿ ಫೈನ್ ಆಗಿರಬೇಕು. ಸೊ ಹಾಗಾಗಿ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಚಾಟ್ಸಲ್ಲೂ ಅಂದರೆ ಪ್ರತಿಯೊಂದು ಬೇಲ್ಪುರಿ, ಸೇವ್ ಪುರಿ, ಪಾನಿಪುರಿ ಪ್ರತಿಯೊಂದಲ್ಲೂ ಈ ಚಟ್ನಿನ ಉಪಯೋಗಿಸ್ತಾರೆ. ಈ ಚಟ್ನಿ ಇಲ್ಲದೆ ನಮಗೆ ಚಾಟ್ಸನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈ ಮೀಟಿ ಚಟ್ನಿ. ಸೊ ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಇವನ್ ಚಪಾತಿ ಜೊತೆ, ದೋಸೆ ಜೊತೆ ಲೈಟಾಗಿ ಸ್ಪ್ರೆಡ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾಲ್ಗೆ ಕೆಟ್ಟೋಗಿ ಜ್ವರ ಬಂದು ನಾಲ್ಗೆ ರುಚಿನೇ ಇರಲ್ವಲ್ಲ, ಅವ್ರಿಗೆ ಇದನ್ನು ತಿನ್ನೋಕೆಟ್ರೆ ಆಹಾ ನಾಲ್ಗೆಗೆ ಎಷ್ಟು ಹಿತವಾಗಿರುತ್ತೆ ಗೊತ್ತಾ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಈ ಚಟ್ನಿಯನ್ನು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಚಾಟ್ಸನ್ನು ಮಾಡ್ಕೋಬೋದು. ಈಗ ರಸವನ್ನು ಫಿಲ್ಟರ್ ಮಾಡ್ಕೊಂಡಿರುವ ರಸವನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 150 ಗ್ರಾಮ್ನಷ್ಟು ಖರ್ಜೂರವನ್ನು ತಕ್ಕೊಂಡು ಅದನ್ನು ತೊಳೆದು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಇದು ಕೂಡ ಎಲ್ಲೂ ಪಲ್ಪ್ ಇರಬಾರ್ದು, ನುಣ್ಣಗೆ ರುಬ್ಕೋಬೇಕು. ಈ ಡೇಟ್ಸ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ ನಮ್ಮ ಸ್ವೀಟ್ ಚಟ್ನಿಗೆ. ಹಾಗಾಗಿ ಈ ಡೇಟ್ಸನ್ನು ರುಬ್ಬಿ ಹಾಕ್ತಾ ಇದ್ದೀನಿ. ಈಗ ಕುದಿಯೋಕ್ಕೆ ಶುರುವಾಗಿರುವ ಹುಣಸೆ ಹಣ್ಣಿನ ರಸದಲ್ಲಿ ನಾನು ಖರ್ಜೂರದ ಪೇಸ್ಟನ್ನು ಹಾಕಿ ತಿರುಗಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಹಾಗಾಗಿ ನೀವು ಕೂಡ ಈ ಚಟ್ನಿಯನ್ನು ಮನೇಲಿ ಮಾಡಿ ನೋಡಿ. ಈಗ ಮನೇಲಿ ಎಲ್ಲರೂ ಇರೋದರಿಂದ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಹೊರಗಡೆ ಏನೂ ಸಿಗ್ತಾ ಇಲ್ಲ. ಸೊ ಮನೇಲೇ ನೀವು ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡಿ ಎಲ್ರಿಗೂ ಕೊಟ್ಟರೆ ಅವ್ರು ಕೂಡ ಖುಷಿ ಆಗ್ತಾರೆ, ನಿಮಗೂ ಕೂಡ ಖುಷಿ ಅನಿಸುತ್ತೆ. ಸೊ ಈಗ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಈಗ ಇಲ್ಲಿ 150 ರಿಂದ 200 ಗ್ರಾಮ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಪೀಸ್ ಇದೆ, ಹುಣಸೆ ರಸದಲ್ಲಿ ಬೇಯುವಾಗ ಇದು ಮೆಲ್ಟ್ ಆಗುತ್ತೆ. ಸೊ ಏನು ತೊಂದರೆ ಇಲ್ಲ, ಹುಣಸೆ ರಸಕ್ಕೆ ಈ ಬೆಲ್ಲವನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ. ಸೊ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಎಲ್ಲಿ ನೋಡಿ ಈಗ ಚಾಟ್ಸ್ ಚಾಟ್ಸ್ ಅಂತ ಬಾಯಿ ಕೆಟ್ಟೋಗ್ಬಿಟ್ಟಿದೆ, ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಚಟ್ನಿ ಇತ್ತು ಅಂತಂದರೆ ನೀವು ಈಸಿಯಾಗಿ ಏನಾದರೂ ಚಾಟ್ಸನ್ನು ರೆಡಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೂ ನಾನು ಹೇಳಿದಾಗೆ ಚಪಾತಿ ದೋಸೆ ಜೊತೆ ಕೂಡ ಮಕ್ಕಳಿಗೆ ಮೇಯನೈಸ್ ಟೊಮ್ಯಾಟೊ ಸಾಸ್ ಥರ ಸ್ಪ್ರೆಡ್ ಮಾಡಿ ಕೊಟ್ಟರೆ ತುಂಬ ಖುಷಿಪಟ್ಟು ತಿಂತಾರೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಹುಳಿ ಸಿಹಿ ಆಯಿತು, ಹಾಗೆ ಅದಕ್ಕೆ ಜೊತೆಯಲ್ಲಿ ಉಪ್ಪು ಖಾರ ಕೂಡ ಬೇಕಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಟೇಸ್ಟು ಅಂದರೆ ನೀವು ಉಪ್ಪು ಖಾರ ಹುಳಿ ಹೇಗೆ ತಿಂತೀರ ಅದ್ರ ಪ್ರಕಾರ ಉಪ್ಪು ಖಾರವನ್ನು ನೀವು ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ, ಈಗ ನೋಡ್ತಾ ಇರ್ಬೋದು. ಕಲರ್ ಬಂದ ತಕ್ಷಣ ಅದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಾಗಿದೆ. ಈಗ ಚೆನ್ನಾಗಿ ಕುದಿದಾದ ಮೇಲೆ
ತಣ್ಣಗಾದಮೇಲೆ ಇದನ್ನು ನಾನು ಗ್ಲಾಸ್ ಜಾರ್ಗಳಲ್ಲಿ ತೆಗೆದಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೀನಿ. ಸೊ ನಮಗೆ ಯಾವಾಗ ಬೇಕೋ ಆವಾಗ ನಾನು ಚಾಟ್ಸನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ಹಾಗಾಗಿ 6 ತಿಂಗಳಿಂದ 1 ವರ್ಷದವರೆಗೂ ಮಾಡಿಟ್ಕೊಂಡ್ರೆ ಏನು ಕೆಡೋದು ಇಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಫ್ರೆಶಾಗಿ ಹಾಗೇ ಇರುತ್ತೆ. ಸೊ ನೀವು ಕೂಡ ಈ ಚಟ್ನಿಯನ್ನು, ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಹೇಳಿ ಹೇಗಾಗಿತ್ತು ಅಂತ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನು ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.